ನೋಡಿ, ಹೀಗೆ ಸಾಲಾಗಿ ಜೋಡಿಸಿರುವ ಹಣದ ಕಟ್ಟುಗಳು, ಪಳ ಪಳ ಹೊಳೆಯುತ್ತಿರುವ ಚಿನ್ನಾಭರಣಗಳು, ಇವೆಲ್ಲ ದೃಶ್ಯಗಳಿಗೆ ಸಾಕ್ಷಿಯಾದದ್ದು ಕೋಟೆನಾಡು ಚಿತ್ರದುರ್ಗದ ಪೊಲೀಸ್ ಕವಾಯತು ಮೈದಾನ. 2020-21 ಸಾಲಿನಲ್ಲಿ ಜನರನ್ನ ಕಂಗಾಲಾಗುವಂತೆ ಕಾಡಿಸಿದ ಕೋವಿಡ್ ಲಾಕ್ಡೌನ್ ನಡುವೆಯೂ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಕಳ್ಳರು ತಮ್ಮ ಕೈಚಳಕ ತೋರಿದ್ದಾರೆ. ಕೊರೋನಾ ಭೀತಿಯಿಂದ ಸ್ವಗ್ರಾಮಕ್ಕೆ ತೆರಳಿದ್ದ ಮನೆಗಳು ಹಾಗೂ ಬೀಗ ಹಾಕಿದ್ದ ಅಂಗಡಿಗಳನ್ನ ಟಾರ್ಗೆಟ್ ಕಳ್ಳರು 25 ಮೋಟಾರ್ ಬೈಕ್ಗಳು, ಒಂದು ಕಾರ್ ಸೇರಿದಂತೆ 2,12,64,734 ರೂಪಾಯಿ ಮೌಲ್ಯದ ನಗದು, ಬಂಗಾರ, ಬೆಳ್ಳಿ ಆಭರಣಗಳನ್ನ ಕದ್ದು ಪರಾರಿಯಾಗಿದ್ರು. ಆದರೆ ಕಳ್ಳತನವಾದ ಬೆನ್ನಲ್ಲೇ ಆ ಪ್ರಕರಣಗಳ ಬೆನ್ನತ್ತಿದ ಚಿತ್ರದುರ್ಗ ಎಸ್ಪಿ ಜಿ ರಾಧಿಕಾ ನೇತೃತ್ವದ ಪೊಲೀಸ್ ತಂಡ ವಿನೂತನ ತಂತ್ರಜ್ಞಾನ ಹಾಗೂ ಚಾಣಾಕ್ಷತೆಯಿಂದ 65 ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಹೀಗಾಗಿ ಕಳ್ಳತನ ಪ್ರಕರಣಗಳಲ್ಲಿ ಕಳ್ಳರಿಂದ ವಶಪಡಿಸಿಕೊಂಡ ಮಾಲುಗಳನ್ನು ಆಯಾ ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ. ಈ ದಿನ ನಮ್ಮ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ವತಿಯಿಂದ ಸ್ವತ್ತು ಪ್ರಕರಣಗಳನ್ನು ನಲ್ಲಿ ಡಿಟೆಕ್ಷನ್ ಆಗಿರೋ ಕೇಸಸ್ನಲ್ಲೇ ನಾವೆಲ್ಲನೂ ರಿಕವರಿ ಮಾಡಿಕೊಂಡಿರುವಂತಹ ಎಲ್ಲ ವಸ್ತುಗಳನ್ನು ಅವರ ವಾರಸುದಾರರಿಗೆ ಕೊಡುವಂತಹ ಒಂದು ಕೆಲಸನ ಮಾಡಿದ್ದೀವಿ. ಪ್ರಾಪರ್ಟಿ ಪರೇಡ್ ಇಟ್ಕೊಂಡಿದ್ವಿ. 2,12,00,000 ಹೆಚ್ಚಿನ ಸ್ವತ್ತು ಪ್ರಕರಣದ ವಸ್ತುಗಳನ್ನು ಈ ದಿನ ನಾವು ವಾರಸುದಾರರಿಗೆ ನಾವು ಕೊಟ್ಟಿದ್ದೀವಿ. 65 ಹೆಚ್ಚು ಪ್ರಕರಣ ಡಿಟೆಕ್ಷನ್ಸ್ ಆಗಿದೆ. ಇದು ಬರೀ ನಾವು ಕೋರ್ಟಿಂದ ಪರ್ಮಿಷನ್ ತಗೊಂಡು ಕೊಡ್ತಾ ಇರುವಂಥದ್ದು. ಇದನ್ನು ಬಿಟ್ಟು ಕೂಡ ಇನ್ನೂ ಕೆಲವೊಂದಷ್ಟು ಪ್ರಕರಣಗಳು ಕೋರ್ಟ್ ಪರ್ಮಿಷನ್ ಆಗಿರೋದಿಲ್ಲ. ಮತ್ತು ಇದಕ್ಕೆ ಹಿಂದೆನೂ ಕೂಡ ನಾವು ಆಲ್ರೆಡಿ ವಾರಸುದಾರರಿಗೆ ಎಲ್ಲನೂ ಕೊಟ್ಟಿದ್ದೀವಿ. ಈ ಒಂದು ಕೋವಿಡ್ ಸಂದರ್ಭದಲ್ಲೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಅಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇರಬಹುದು ಅಥವಾ ರೆಗ್ಯುಲರ್ ಪೆಟ್ರೋಲಿಂಗ್ ಮುಖಾಂತರ, ತಮ್ಮ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡೋ ಮುಖಾಂತರ ಯಶಸ್ವಿಯಾಗಿ ನಾವು ಇವತ್ತು 2,00,000 ಹೆಚ್ಚಿನ ಒಂದು ಸ್ವತ್ತು ಪ್ರಕರಣ ಭೇದಿಸೋದ್ರೊಳಗೆ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಕಾರ್ಯಾಚರಣೆ ಶ್ಲಾಘಿಸಬೇಕಾಗಿದೆ ಅಂತ ನಾನು ಹೇಳ್ತೀನಿ. ಇನ್ನು ಲಾಕ್ಡೌನ್ ವೇಳೆ ಸಾಕ್ಷಿ ಪುರಾವೆಗಳಿಲ್ಲದಂತೆ ಕನ್ನ ಹಾಕಿ ವಿವಿಧ ವಸ್ತುಗಳನ್ನು ಕದ್ದು ಪರಾರಿಯಾದ ಕಳ್ಳರ ಕೈಚಳಕಕ್ಕೆ ಸಿಲುಕಿದ್ದ ವಾರಸುದಾರರು ಇನ್ನೇನ್ ನಮಗೆ ನಮ್ಮ ವಸ್ತುಗಳು ಸಿಗಲ್ಲ ಅಂತ ಸಪ್ಪೆ ಮೊರೆ ಹಾಕೊಂಡು ಸುಮ್ಮನಾಗಿದ್ರು. ಆದರೆ ಇದೀಗ ಚಿತ್ರದುರ್ಗ ಪೊಲೀಸರ ಸಾಧನೆ ಇಡೀ ಕರ್ನಾಟಕ ಪೊಲೀಸರ ಮೇಲಿನ ನಂಬಿಕೆ ಮತ್ತು ಭರವಸೆಯನ್ನ ಹೆಚ್ಚಿಸಿದೆ. ಈ ಜಿಲ್ಲಾ ಪೊಲೀಸ್ ತಂಡಕ್ಕೊಂದು ನಮ್ಮ ಸಲಾಂ ಅಂತಾರೆ ವಾರಸುದಾರರು. ಅಮಾಯಕರಾಗಿ ಅಂದರೆ KSRTC ಒಳಗೆ ಯಾರೋ ನಮಗೆ ನೌಕರಿ ಕೊಡಿಸ್ತೀವಿ ಅನ್ನೋ ಉದ್ದೇಶದಿಂದ ಕೆಲವು ನಮ್ಮ ಚಿತ್ರದುರ್ಗ ತಾಲೂಕಿನಲ್ಲಿ 6 ಜನ ವ್ಯಕ್ತಿಗಳಿಗೆ, ಅಭಿಷೇಕ್, ಪ್ರಸನ್ನ ಹಾಗೂ ಬೋರಯ್ಯ, ಪಾಲಯ್ಯ, ಹಿಂಗೆ 6 ಜನ ವ್ಯಕ್ತಿಗಳಿಗೆ ಸುಮಾರು 70,00,000 ಹಣವನ್ನು ಮೋಸ ಮಾಡಿದ್ದು. ಚಿತ್ರದುರ್ಗ ಸ್ಟೇಷನ್ ಫೈಜುಲ್ಲಾ ಸಾಹೇಬ್ ಹತ್ರ ನಾವು ಹೋಗಿ ನಮ್ಮ ದಾಖಲೆನ ಕಂಪ್ಲೇಂಟ್ ಕೊಟ್ವಿ. ಮೋಸ ಮಾಡಿದ್ದು ಮೊಹಮ್ಮದ್ ಭಾಗವನ್ನು ಮತ್ತು ಮುತ್ತಿ ಶೆಟ್ಟಿ ಅಂತ, ಎಲ್ಲ ಉತ್ತರ ಕನ್ನಡದ 5 ಜನ ಮಂಜುನಾಥ್. ಇವರು ಸುಮಾರು 15 ಈ KSRTC ವಿಚಾರದಲ್ಲಿ ಮೋಸ ಮಾಡಿರ್ತಾರೆ. ಅದರಲ್ಲಿ ನಮ್ಮ ಚಿತ್ರದುರ್ಗದವರು 5-6 ಜನ ನಮ್ಮ ಫಲಾನುಭವಿ ಇದ್ದಾರೆ. ಆ ವಿಚಾರದಲ್ಲಿ ನಮಗೆ ಸುಮಾರು ಅವರು 1.5-2 ವರ್ಷದಿಂದನೂ ಅಮೌಂಟ್ ಇಸ್ಕೊಂಬಿಟ್ಟು ಅಪಾಯಿಂಟ್ ಆರ್ಡ್ರನ್ನು ಸುಮಾರು 70,00,000 ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕಿಂದ 70,00,000 ಅಮೌಂಟ್ ಇಸ್ಕೊಂಡು ಇವತ್ತಲ್ಲ ನಾಳೆ ಅಂತ ಹೇಳ್ಬಿಟ್ಟು 2 ವರ್ಷದಿಂದನೂ ಸತಾಯಿಸ್ತಾ ಇದ್ದು, ಹಗಲು ರಾತ್ರಿ ಅನ್ನೋದೇ ಸತತವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನ್ಯಾಯ ಆಗಿದೆ, ಈ ಅನ್ಯಾಯಕ್ಕೆ ನೀವು ಪರಿಹಾರ ಕೊಡಲೇಬೇಕು, ಅಲ್ಲಿವರೆಗೂ ನಾನು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಸುಮಾರು 10-12 ದಿನ ಇಟ್ಕೊಂಡು ಅವ್ರನ್ನೆಲ್ಲ ರಿಕವರಿ ಮಾಡಿ ಎಲ್ಲೆಲ್ಲಿ ಏನೇನಿದೆ ಅವ್ರನ್ನೆಲ್ಲ ಬಂದೋಬಸ್ತ್ ತಗೊಂಡು ಪೊಲೀಸು ಹ್ಯಾಂಡ್ ಓವರ್ ತಗೊಂಡು ಅವ್ರನ್ನೆಲ್ಲ ಪ್ರತಿಯೊಂದು ಅವ್ರ ಊರುಗಳಿಗೆ ಹೋಗಿ ಇಷ್ಟಕ್ಕೊಂದು ಹಣ ಎಲ್ಲಿ ಏನು ಮಾಡಿದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಅವ್ರು ರಿಕವರಿ ಮಾಡಿಕೊಟ್ಟಿದ್ದಾರೆ. ನಮಗೆ ಎಷ್ಟು ಕೈಲಿ ಆಗುತ್ತೋ ಹೆಚ್ಚು ಕಮ್ಮಿ 12-13 ಲಕ್ಷ ತನಕ ರಿಕವರಿ ಕೊಟ್ಟಿದ್ದಾರೆ. ಆ ಪೊಲೀಸ್ನರಿಗೆ ಹೃತ್ಪೂರ್ವಕ ಸ್ವಾಗತಗಳು. ಅದೇ ರೀತಿಯಲ್ಲಿ ಏನಾಗಿದೆ, ಮೋಸ ಹೋದಂಥ ಹುಡುಗರಿಗೆ ಇವತ್ತು ಧೈರ್ಯ ತುಂಬಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಹೆದರಬೇಡ್ರಿ, ಇನ್ನೂ ಅವ್ರ ಕಡೆಯಿಂದ ನಾನು ನನ್ನ ಕಡೆಯಿಂದ ಆದಷ್ಟು ನಿಮಗೆ ವಾಪಸ್ ಹಣ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಫೈಜುಲ್ಲಾ ಸಾಹೇಬರು ಹಾಗೂ ರಾಧಿಕಾ ಮೇಡಮ್ ಅವರಿಗೆ ನಮ್ಮ ಚಿತ್ರದುರ್ಗದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀವಿ.
ಮಾಡಿದ್ದಾರೆ. ಕಳ್ಳತನವಾಗಿದ್ದ ಕೋಟ್ಯಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು ವಾರಸುದಾರರಿಗೆ ಹಿಂತಿರುಗಿಸುವಲ್ಲಿ ಚಿತ್ರದುರ್ಗದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಕಳ್ಳತನಕ್ಕೆ ಅವಕಾಶ ಸಿಗದಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ಅನುಸರಿಸಿ ಎಚ್ಚರವಾಗಿರುವ ಮೂಲಕ ಕಳ್ಳರ ಕೈಚಳಕಕ್ಕೆ ಬ್ರೇಕ್ ಹಾಕಲು ಮುಂದಾಗಬೇಕಿದೆ. ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡರ್ನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.